ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 10 ದೇವರ ಕಲ್ಲು ಸಾಕ್ಷಿಗಳ ಪ್ರಮಾಣ ಮತ್ತು ಪ್ರವಾದಿ ಐಗುಪ್ತದಲ್ಲಿರುವ ಮಹಾಪಿರಮಿಡ್ ಪುಟ 217 ಅತ್ಯಂತ ಕೆಳಗಣ ಕೋಣೆ ಅಥವಾ ಗುಂಡಿಯ ಆಕಾರ ಮತ್ತು ಅದರ ಪೂರ್ಣಗೊಳಿಸುವಿಕೆಯು ವಿಶಿಷ್ಟವಾಗಿ ಮಹತ್ವವುಳ್ಳದ್ದಾಗಿದೆ ಅದರ ಮೇಲ್ಭಾಗ ಮತ್ತು ಪಕ್ಕದ ಭಾಗಗಳು ಕ್ರಮಬದ್ಧವಾಗಿದ್ದರೂ ಅದಕ್ಕೆ ನೆಲವಿಲ್ಲ ಅದು ಒರಟಾಗಿದೆ ಪೂರ್ಣಗೊಂಡಿಲ್ಲದ ತಳವು ಕೆಳಕೆಳಗೆ ಅದರ ಪೂರ್ವ ದಿಕ್ಕಿಗೆ ಕೆಳಗೆ ಕೆಳಗೆ ಇಳಿಯುತ್ತಿದ್ದು ತಳವಿಲ್ಲದ ಗುಂಡಿ ಎಂಬ ಹೆಸರನ್ನು ಕೆಲವೊಮ್ಮೆ ಅದಕ್ಕೆ ಅನ್ವಯಿಸಲಾಗುತ್ತದೆ ಈ ಕೋಣೆಯು ಬಿಡುಗಡೆ ಮತ್ತು ಸ್ವತಂತ್ರವನ್ನಲ್ಲದೆ ತೊಂದರೆಯ ಉನ್ನತಿಯ ಹಾಗೂ ಅವನತಿಯ ಬಗ್ಗೆಯೂ ಮಾತನಾಡುತ್ತದೆ ಪ್ರವೇಶ ಮಾರ್ಗವು ಸಣ್ಣದಾಗಿರುವುದರಿಂದ ಒತ್ತಾಯಪೂರ್ವಕವಾಗಿ ಬಗ್ಗಿದ ದೆಸೆಯಿಂದ ಯಾತ್ರಿಕನು ಉಳುಕಿದವನಾಗಿ ಮತ್ತು ಬಳಲಿದವನಾಗಿ ಅದನ್ನು ತಲುಪುವಾಗ ಆತನು ಇಲ್ಲಿ ಒಂದು ಹೆಜ್ಜೆ ಕೆಳಗಡೆ ಮಹಾ ಆಳವನ್ನು ಸಮವಿಲ್ಲದ ಮತ್ತು ತುಂಡಾದ ತ್ರಾಸದಾಯಕ ನೆಲದ ಮೇಲೆ ಆತನು ಒಂದು ಮಹಾ ಎತ್ತರವನ್ನು ಕಾಣುತ್ತಾನೆ ಈ ಕೋಣೆಯ ಒಂದು ಭಾಗವು ಅದರ ಮಾರ್ಗಕ್ಕಿಂತ ಎತ್ತರವಾಗಿದೆ ಮತ್ತು ಮಾನಸಿಕ ಶರೀರ ರಚನೆಗೆ ಇದೊಂದು ವಿಸ್ತಾರವಾದ ಕೋಣೆಯಾಗಿದೆ ಎಂಬ ಸಲಹೆ ನೀಡುತ್ತದೆ ಇದು ಸತ್ಯಕ್ಕೆ ಸಹ ಎಷ್ಟೋ ಹತ್ತಿರವಾಗಿದೆ ಬಿಡುಗಡೆಯ ಉತ್ಸಾಹವು ನಾಗರಿಕ ದೇಶದ ಸಮೂಹಗಳಿಗೆ ಮುಟ್ಟಿದೆ ಎಂಬುದನ್ನು ನಾವು ಈಗಾಗಲೇ ನೋಡಿದ್ದೇವೆ ಸಮೂಹಗಳಿಂದ ಅನುಭವಿಸಿದ ಮತ್ತು ಕೇಳಿಕೊಂಡ ಬಿಡುಗಡೆಗಳ ಸುಸಂಗತವಾದ ಮತ್ತು ಅಸಂಗತವಾದ ಸಂಗತಿಗಳನ್ನು ಪರಿಗಣನೆ ಮಾಡಲು ನಾವಿಲ್ಲಿ ತಡೆ ಮಾಡಿರುವುದಿಲ್ಲ ತುದಿಯನ್ನು ಏರುವುದರ ಮೂಲಕ ಮತ್ತು ತಳವನ್ನು ನಿರುತ್ಸಾಹಗೊಳಿಸುವ ಮೂಲಕ ಇವೆರಡನ್ನೂ ಈ ಕೋಣೆಯಲ್ಲಿ ಸಲಹೆ ಮಾಡಲಾಗಿದೆ ನಾವು ಕೇವಲ ನಮ್ಮ ಕಾಲದ ಬೆಳಕು ರಕ್ಷಕನು ಕರ್ತನ ದಿನವು ಬಿಡುಗಡೆಯ ಚೈತನ್ಯವನ್ನು ಪ್ರೇರೇಪಿಸುತ್ತದೆ ಎಂಬ ಸತ್ಯವನ್ನು ಮಾತ್ರವೇ ಗಮನಿಸುತ್ತೇವೆ ಮತ್ತು ಬಿಡುಗಡೆಯ ಚೈತನ್ಯವು ಹೆಮ್ಮೆಯ ಸಂಪರ್ಕಕ್ಕೆ ಬರುವಾಗ ಸಂಪತ್ತು ಮತ್ತು ಅಧಿಕಾರವು ಇನ್ನೂ ಅದರ ನಿಯಂತ್ರಣದಲ್ಲಿರುವಾಗ ತೊಂದರೆಗೆ ಕಾರಣವಾಗುವುದು ದೇವರ ವಚನಗಳು ಸಂಭವನೀಯವಾಗಿ ಬಹಳ ಹೆಚ್ಚಾಗಿರುತ್ತದೆಂದು ನಮಗೆ ಇವು ದೃಢಪಡಿಸುತ್ತವೆ ಇನ್ನೂ ಅಗಣನೀಯವಾಗಿ ಪ್ರಾರಂಭವಾಗಿದ್ದರೂ ಅರಸರುಗಳು ಮತ್ತು ಚಕ್ರವರ್ತಿಗಳು ಹಾಗೂ ರಾಜಕೀಯ ಮುತ್ಸದ್ದಿಗಳು ಮತ್ತು ಬಂಡವಾಳಶಾಹಿಗಳು ಎಲ್ಲ ಜನರು ಅದು ಬರುವುದನ್ನು ನೋಡುತ್ತಾರೆ ಮತ್ತು ಮನುಷ್ಯರು ಭಯ ಹಿಡಿದವರಾಗಿ ಲೋಕಕ್ಕೆ ಏನು ಸಂಭವಿಸುತ್ತದೋ ಎಂದು ಎದುರು ನೋಡುತ್ತಾರೆ ಏಕೆಂದರೆ ಆಕಾಶದ ಶಕ್ತಿಗಳು ಕದಲುವುದು ಮತ್ತು ಅಂತಿಮವಾಗಿ ತೆಗೆಯಲ್ಪಡುವುದು ಪ್ರಸ್ತುತ ಕೆಡುಕಿನ ಲೋಕದಲ್ಲಿ ನಾಗರಿಕ ಸಾಮಾಜಿಕ ಮತ್ತು ಧಾರ್ಮಿಕವಾದ ಕೇಡಿನ ವ್ಯವಸ್ಥೆಗಳು ಅಲ್ಲಿ ವಿಸ್ಮೃತಿಯಲ್ಲಿ ನಾಶನದಲ್ಲಿ ಮುಳುಗುವುದು ಇದನ್ನು ಭೂಗರ್ಭ ಕೊಠಡಿ ಅಥವಾ ಗುಂಡಿ ಸಹ ಸಂಕೇತಿಸುತ್ತದೆ ನಾವು ಈ ಕೊಠಡಿಯ ಅಗಾಧವಾದ ಸಂಕಟದ ಸಂಕೇತವಾಗಿದೆ ಎಂದು ಭಾವಿಸುವುದು ಮಾತ್ರವಲ್ಲ ಇದು ಪ್ರಸ್ತುತ ಸಂಗತಿಗಳ ಕ್ರಮವನ್ನು ತೆಗೆದುಹಾಕುತ್ತದೆ ಮತ್ತು ನಾಶಗೊಳಿಸುತ್ತದೆ ಯಾಕೆಂದರೆ ಉತ್ತಮ ಕ್ರಮದಿಂದ ಅದರ ಅಸಂಗತತೆಯು ದೇವರ ರಾಜ್ಯದಲ್ಲಿ ಸ್ಥಾಪಿತವಾಗಬೇಕಾಗಿದೆ ಅದಲ್ಲದೆ ಕೆಳಮುಖದ ಕ್ರಮವನ್ನು ಹಿಂಬಾಲಿಸುವ ಪ್ರತಿಯೊಬ್ಬರೂ ಕೆಲವೊಂದು ಅತ್ಯಂತ ಸಂಕೇತವಾಗಿರುವ ಮತ್ತು ಸಹಸ್ರಮಾನದ ಸಂಪೂರ್ಣ ಜ್ಞಾನೋದಯದಲ್ಲಿದ್ದರೂ ಅವರ ಪಾಪಗಳನ್ನು ತೊಡೆದುಹಾಕಲು ಮತ್ತು ನೀತಿಯನ್ನು ಹಿಂಬಾಲಿಸಲು ತಿರಸ್ಕರಿಸುತ್ತಾರೆ ಈ ಸಂಬಂಧದಲ್ಲಿ ಮತ್ತೊಂದು ಸಂಗತಿಯನ್ನು ಗಮನಿಸಿರಿ ಪ್ರವೇಶದ ಹಾದಿಯು ಕೆಳಗಡೆಗೆ ಅದು ಗುಂಡಿಯು ಹತ್ತಿರವಾಗುವವರೆಗೆ ವಿಧಿಬದ್ಧವಾದ ಇಳಿಜಾರನ್ನು ಹೊಂದಿದೆ ನಂತರದಲ್ಲಿ ಅದು ಇಳಿಜಾರಾಗುವುದು ನಿಂತು ಹೋಗುತ್ತದೆ ಮತ್ತು ಸಮಮಟ್ಟವಾಗಿ ಸಾಗುತ್ತದೆ ಭೂಗರ್ಭದ ಕೊಠಡಿಯಿಂದ ಅಥವಾ ಗುಂಡಿಯಿಂದ ಸಮಮಟ್ಟದ ಕೂಡುವಿಕೆಯ ತನಕ ಮಾರ್ಗದ ಕೋನವಾಗುವ ಭಾಗವಾದವರೆಗೆ ಹಿಮ್ಮುಖವಾಗಿ ಅಳತೆ ಮಾಡುವಲ್ಲಿ ಆ ದೂರವು 324 ಅಂಗುಲವೆಂದು ನಮಗೆ ಕಂಡುಬರುತ್ತದೆ ಇದರ ಪರಿಣಾಮವಾಗಿ ಮಾರ್ಗದ ಮಟ್ಟಭಾಗದ ಪ್ರಾರಂಭವು 1915 324 ಅಂದರೆ 351 ವರ್ಷಗಳ ಹಿಂದೆ ಎಂದು ಗುರುತಿಸುತ್ತದೆ ಅಂದರೆ 1590 ವರ್ಷ ಇದು ಆ ದಿನಾಂಕದಲ್ಲಿ ಕ್ರಿಸ್ತಶಕ 1591 ಏನೋ ಒಂದು ಪ್ರಕಟವಾಗಿದೆ ಮತ್ತು ಅದು ನಾಗರಿಕತೆಯ ಮೇಲೆ ಬಹಳಷ್ಟು ಪ್ರಭಾವವನ್ನು ಬೀರಿದೆ ಮತ್ತು ಇದು ಯಾವುದೋ ಮಟ್ಟದಲ್ಲಿ ತನ್ನ ಕೆಳದಿಕ್ಕಿನ ಪ್ರವೃತ್ತಿಯನ್ನು ಪ್ರಮಾಣೀಕರಿಸಿದೆ ಎಂಬುದನ್ನು ತೋರಿಸುತ್ತದೆ ಆ ಸಮಯದಲ್ಲಿ ಏನೋ ಪ್ರಕಟವಾಗಿದೆ ಆ ದಿನಾಂಕದಿಂದ ಗುರುತಿಸಲ್ಪಟ್ಟ ಅಂತಹ ಯಾವ ಮಹಾ ಆಂದೋಲನದ ಅಂಥ
ಪ್ರಭಾವವಿದೆ. ದುರದೃಷ್ಟವಶಾತ್ ಈ ಅವರೋಹಣ ಮಾರ್ಗಭಾಗವು ಸರಿಯಾದ ಅಳತೆ ನಮಗೆ ಕಂಡುಬರುವುದಿಲ್ಲ ಮತ್ತು ನಾವು ಪ್ರೊಫೆಸರ್ ಸ್ಮಿತ್ರವರ ರೇಖಾಚಿತ್ರಗಳು ಕಾಗದದ ಅಳತೆಯನ್ನು ಸಮರ್ಥಿಸಲು ಮತ್ತು ಅವುಗಳ ಮೇಲೆ ವಿಶ್ವಾಸವಿಡುವಂತೆ ಸಾಕಾಗುವಷ್ಟು ನಿಖರವಾಗಿಲ್ಲ ಎಂಬುದು ನಮಗೆ ಮನದಟ್ಟಾಗಿದೆ. ದೃಢಪಡದ ಅಳತೆಯು 324 ಪಿರಮಿಡ್ ಇಂಚುಗಳು ಅಂದರೆ ಪೈ ಇಂಚಸ್. ಇದನ್ನು ಹಿಮ್ಮುಖವಾಗಿ ಅಳೆದಾಗ ಕ್ರಿಸ್ತಶಕ 1590 ವರ್ಷದ ಬಗ್ಗೆ ಅಥವಾ ಶೇಕ್ಸ್ಪಿಯರ್ನ ದಿನದ ಬಗ್ಗೆ ಸೂಚಿತವಾಗಿದೆ. ಆದರೆ ನಾವು ಈ ಸಲಹೆಗೆ ಯಾವುದೇ ತೂಕ ನೀಡುವುದಿಲ್ಲ ಎಂಬುವಂಥದ್ದೇ.